ಸಾಕು. ಇವ್ರು ಹೇಳಿದ್ರು ನಮ್ ಕೊಡಕ್ ಪ್ರೀತಿ ಎಷ್ಟೇ ಇರೋದು ಅಂತ ಸಾಹೇಬ್ರು, ದುಡ್ಡು ಅಂತ. ನನಗೆ ದುಡ್ಡು ಕೊಟ್ಟರು ಎಷ್ಟೋ ಕಡೆ ಹೋಗಕ್ ಆಗಲ್ಲ, ಆದ್ರೆ ಇವತ್ತಿನ ಕಾರ್ಯಕ್ರಮಕ್ ನಾನು ಬರಕ್ ಒಂದ್ ಕಾರಣ ಇದೆ. ಒಂದೇ ಒಂದ್ ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ ನಿಮ್ಗೆ. ರಾಕಿ ಅನ್ನೋ ಒಂದು ಚಿತ್ರ ಮಾಡಿದೆ ನಾನು. ಆ ಚಿತ್ರ ನಿರ್ಮಾಪಕರು ಮೂರ್ನಾಲ್ಕು ಜನ ಇದ್ರು, ಅದ್ರಲ್ಲಿ ಇವರು ಒಬ್ರು. ಆ ರಾಕಿ ಚಿತ್ರದ ನಿರ್ಮಾಪಕರಲ್ಲಿ ಇನ್ನೊಬ್ರು ಬಹಳ ಸ್ವಲ್ಪ ದಿನಕ್ಕೆ ಚೇಂಜ್ ಆಗಿ ನನಗೆ ಸಿನಿಮಾಗ ಅಡ್ವಾನ್ಸ್ ಅಂತ ಕೊಟ್ಟಿದ್ ದುಡ್ಡನ್ನ ನಾನು ಸಾಲ ಇಸ್ಕೊಂಡಿದೀನಿ ಅಂತ ಅಪಪ್ರಚಾರ ಮಾಡಿ ಬೇರೆನೆ ಒಂದು ಇದನ್ನ ಮಾಡಿದ್ರು. ಆದ್ರೆ ಈ ಮನುಷ್ಯ ನಿಜ ಹೇಳ್ತಿದ್ ಕೇಳಿ, ಅವ್ರೇನು ಯಾರು ಸಹಾಯ ಮಾಡಿರ್ಲಿಲ್ಲ. ಅವತ್ತು ನಾನು ಮೊದಲು ಕಾರ್ ತಗೋಬೇಕಾದ್ರೆ 1 ಲಕ್ಷ ರೂಪಾಯಿ ಇವ್ರು ಕೊಟ್ಟಿದ್ರು, ನಾರಾಯಣ ಸ್ವಾಮಿ ಅವರು. ಅಲ್ಲ, ಹೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ, ಯಾಕಂದ್ರೆ ಸ್ನೇಹಿತರು ಯಾವತ್ತು ಒಂದ್ ನೆನ್ಪಿಟ್ಕೋಬೇಕು, ಕಷ್ಟದಲ್ಲಿ ಯಾರಾಗ್ತಾರೋ ಅವ್ರು ನಿಜವಾದ ಸ್ನೇಹಿತ. ಇದ್ದಾಗ ಎಷ್ಟೊಂದು ಜನ ಅವತ್ತು ಈ ಮನುಷ್ಯ 1 ಲಕ್ಷ ರೂಪಾಯಿ ಕೊಟ್ಟಿದ್ರು, ಅದ್ರ ಬಗ್ಗೆ ಮಾತಾಡಿರ್ಲಿಲ್ಲ. ನನಗೆ ಅಡ್ವಾನ್ಸ್ ಅಂತ ಕೊಟ್ಟು ಸಾಲ ಕೊಟ್ಟಿದ್ದೀನಿ ಅಂತ ಎಲ್ಲ ಕಡೆ ಮಾತಾಡ್ಕೊಂಡ್ಬಂದ್ರು ಅವರು. ಅದಕ್ಕೆ ಇವತ್ತು ಇಷ್ಟು ದೂರ ಇದ್ರು, ಈ ವ್ಯಕ್ತಿ ಇವ್ರು ನಡೆಸ್ತಾ ಇದ್ರೆ ಅಂದ್ರೆ ನಾನು ಇಲ್ಲಿಗೆ ಬಂದಿದ್ದೀನಿ. ಯಾಕಂದ್ರೆ ಒಳ್ಳೆತನಕ್ಕೆ ಗೌರವ ಕೊಡಬೇಕು, ಒಳ್ಳೆಯವರಿಗೆ ಬೆಲೆ ಕೊಡಬೇಕು, ಆವಾಗಲೇ ಜಾಸ್ತಿ ಒಳ್ಳೆತನ ಬೆಳೆಯುತ್ತಿದೆ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ರೆಡ್ ಬಾಕ್ಸ್ ಇದೆಯಲ್ಲ, ಅದೇ ಸಬ್ಸ್ಕ್ರೈಬ್ ಬಟನ್. ಹಾಗಾದ್ರೆ ವಿಡಿಯೋಸ್ ಅವಾಗ ಬರ್ತಾ ಇರ್ತೀರಲ್ವಾ?